ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಕ್ರಿಯೇಷನ್ಸ್ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಸಾಗರ ಇತ್ತು ಗೌಡ ಫ್ರೆಂಡ್ಸ್ ನಾನು ಒಂದು ನಿಮಗೆ ನಿಮಗೇನು ತಿಳಿಸ್ಕೊಡ್ತೀನಿ ಅಂದರೆ ಈ ರೀತಿ ಒಂದು ಟ್ರೆಂಡಿಂಗ್ ಬರ್ತಡೆ ವೀಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡಿದಾಗ ನೀವು ತುಂಬ ಇಷ್ಟಪಡುವಂಥವ್ರ ಬರ್ತಡೇ ಇರೋ ಟೈಮ್ನಲ್ಲಿ ಅನ್ನೋ ಒಂದು ಟ್ರಕ್ನ ನಾನು ಈ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬಲ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಯಾವುದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮಾಡ್ತಾರೆ ಕೈ ಮಾಸ್ಟ್ರು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಲ್ಲಿ ವೀಡಿಯೋ ಮಾಡ್ಕೊಬೋದು ಮತ್ತು ನನಗೆ ಕೈನ್ ಮಾಸ್ಟರ್ ಮಾಡಿಫೈ ಮಾಡ್ಕೋಬೇಕಂದ್ರೆ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಒಂದು ಪಿಕ್ಚರ್ ನಗರಬಹುದು ಚೆನ್ನಾಗಿ ಲೋಗೋಣ ಆಗಿರ್ಬೋದು ಆಡ್ ಮಾಡಬೇಕಂದ್ರೆ ಹೇಗೆ ಆಡ್ ಮಾಡಬೇಕು ಅಂತ ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ ಆ ಒಂದು ನೋಡಿ ಕೂಡ ನೀವು ತಿಳ್ಕೊಬೋದು ಫಸ್ಟ್ ಪ್ಲಸ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಅಲ್ಲಿ ನೋಡ್ತಾ ಇರಬಹುದು ನೈನ್ ಇಸ್ ಟು ಸಿಕ್ಸ್ಟೀನ್ ರೇಷನ್ ನೀವು ಸೆಲೆಕ್ಟ್ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ ನಂತರ ನೀವು ನೋಡುತ್ತೆ ಅಂತ ಅಂದ್ರೆ ನೀವು ಯಾರೊಂದು ಫೋಟೋಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕು ಅನ್ಕೊಂಡಿರ್ತಾರೆ ಅವರ ಒಂದು ಫೋಟೋಸ್ ಗಳು ಒಂದು ಫೋಲ್ಡರ್ ಇದೆ ಅಂತ ನೋಡ್ಕೊಬೇಕಾಗುತ್ತೆ ಮತ್ತೆ ಅಷ್ಟು ಫೋಟೋಸ್ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರ ನೀವು ಟ್ರಾನ್ಶನ್ ಎಫಿಟ್ ಗಳನ್ನ ಆಡ್ ಮಾಡ್ಕೊಬೇಕಾಗುತ್ತೆ ಅದನ್ನ ಹೇಗೆ ಆಡ್ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೀನಿ ಎಲ್ಲನೂ ಕೂಡ ನಾನು ಟೆಂಪ್ಲೇ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟರುತ್ತೇನೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಇವಾಗ ನೋಡ್ತಾರೆ ಡೌನ್ಲೋಡ್ ಮೇಲೆ ಎಲ್ಲ ಒಂದು ಪಿಕ್ಚರ್ಸ್ ಗಳನ್ನ ನಾನು ಆಡ್ ಮಾಡ್ಕೊಂಡಿದ್ದೀನಿ ಮತ್ತೆ ಡಿಕ್ ಮಾರ್ಕ್ ಮೇಲೆ ಕ್ಲಿಕ್ ಇದ್ದೀನಿ ಮತ್ತೆ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿ ಈಕ್ವಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಎನ್ಲೋಡ್ಸ್ ಮಾಡ್ಕೊಬೇಕಾಗುತ್ತೆ ನಿಮಗೆ ಬೇಕಾದಂತಹ ಪೋರ್ಷನ್ಗೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ ನೀವು ನೋಡ್ತಾ ಇರಬಹುದು ಕ್ರಾಪ್ ಈಕ್ವಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಪಿಕ್ಚರ್ಗೆ ನೀವು ಯಾವ ರೀತಿ ಕ್ರಾಪ್ ಈಕ್ವಲ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ನೀವು ನಡೋಕಾಗುತ್ತೆ ಎಲ್ಲ ಒಂದು ಪಿಕ್ಚರ್ಗಳಿಗೂ ಮಾಡಬೇಕಾಗುತ್ತೆ ಯಾಕೆಂದ್ರೆ ಎಲ್ಲ ಪಿಕ್ಚರ್ಗಳು ಫುಲ್ ಸ್ಕ್ರೀನ್ಗೆ ಅಡ್ಜಸ್ಟ್ ಆಗಿರುತ್ತೆ ಸ್ಕೋರ್ ಸೈಸ್ ಇರುತ್ತೆ ಮತ್ತೆ ಕೆಲವೊಂದಷ್ಟು ಸಿಕ್ಟಿನ್ ರೇಷೋದಲ್ಲಿ ಅದನ್ನ ನೀವು ನಡುತ್ತೆ ನೈನ್ ಸಿಕ್ಸ್ಟಿ ಅಡ್ಜಸ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಎರಡು ಫೋಟೋ ಮಧ್ಯೆ ಪ್ಲಸ್ ಮಾರ್ಕ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಗೋಲ್ಡ್ ಲೈಟ್ ಅಂತ ಒಂದು ಟ್ರಾನ್ಸಿಷನ್ ಎಫೆಕ್ಟ್ ನೀವು ಆಡ್ ಮಾಡ್ಕೊಂಬೇಕಾಗ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಗೆಟ್ ಮರಲ್ಲಿ ನಿಮ್ಗೆ ಈ ರೀತಿ ಝೂಬರ್ ಜೀರೋ ಪಾಯಿಂಟ್ ಫೈವ್ ಮತ್ತು ಟೂ ಪಾಯಿಂಟ್ ಫೈವ್ ಗೆ ನೀವು ಫೋಟೋ ಆಗುತ್ತೆ ಅಂದ್ರೆ ಟೈಮ್ ಲೈನ್ ಡ್ರಾಗ್ ಮಾಡ್ಕೊಂಡು ಈ ರೀತಿ ಫೋರ್ ನೀವು ನಿಲ್ಲಿಸ್ಕೊಬೇಕಾಗುತ್ತೆ ಏನಾಗುತ್ತೆ ಅಂದ್ರೆ ಟ್ರಾನ್ಸಿಷನ್ ಎಫೆಕ್ಟ್ ತುಂಬಾನೇ ಸ್ಲೋಲಿ ಬ್ಯೂಟಿಫುಲ್ ಆಗಿ ಬರುತ್ತೆ ಯಾವ ರೀತಿ ಅಂತ ಇಲ್ಲಿ ತಿಳ್ಸ್ಕೊಡ್ತೀನಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಇವಾಗ ಆಡ್ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಟ್ರಾನ್ಸಿಷನ್ ಎಫೆಕ್ಟ್ ತುಂಬಾ ಆಗಿ ಬರ್ತಿದೆ ಬಟ್ ನೀವು ಆಡ್ ಮಾಡ್ಕೊಂಡ್ರೆ ಇಷ್ಟು ಸ್ಲೋಲಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ಸ್ಲೋಲಿ ಬರಬೇಕು ಅಂದ್ರೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಟೈಮ್ ಡ್ಯೂರೇಷನ್ ಇರುತ್ತಲ್ಲ ಅದನ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಬೇಕಾಗುತ್ತೆ ಇನ್ಕ್ರೀಸ್ ನಂತರ ಏನಾಗುತ್ತೆ ಟ್ರಾನ್ಸಿಷನ್ ಎಫೆಕ್ಟ್ ನಮಗೆ ತುಂಬಾ ಸ್ಪೆಂಡ್ ಆಗುತ್ತೆ ಫೋಟೋ ಮೇಲೆ ಎಲ್ಲೂ ನೋಡ್ತಾ ಇರ್ಬೋದು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತಿದೆ ಈ ಒಂದು ಟ್ರಾನ್ಸಿಷನ್ ಎಫೆಕ್ಟ್ ವಿಡಿಯೋ ನಿಮ್ಗೆ ಏನಾಗುತ್ತೆ ಇರುತ್ತೆ ನೀವು ಟೈಮ್ ಡ್ರ್ಯಾಗ್ ಮಾಡ್ಕೊಂಡು ಮಾಡ್ಕೊಬೇಕಾಗುತ್ತೆ ಇಲ್ಲ ನೋಡ್ತಾ ಇರಬಹುದು ತಳುವನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಫಸ್ಟ್ ಟ್ರಾನ್ಸಿಷನ್ ಎಫೆಕ್ಟ್ ನಾನು ಆಡ್ ಇದು ಕೂಡ ತ್ರೀಗೆ ನಿಲ್ಸ್ಕೊಂಡಿದೀನಿ ತ್ರೀ ಮೇಲೆ ನಿಲ್ಸ್ಕೊಂಡ್ರೆ ಆಗುತ್ತೆ ಅಂದ್ರೆ ತುಂಬಾ ಸ್ಲೋಲಿ ಏನಾಗುತ್ತೆ ಅನಿಮೇಟ್ ಎಫೆಕ್ಟ್ ನಮಗೆ ಬರ್ತಾ ಇರುತ್ತೆ ಮತ್ತೆ ಗೋಲ್ಡ್ ಲೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸೆಕೆಂಡ್ ಆಪ್ಷನ್ ಇರುತ್ತಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಇದನ್ನು ಕೂಡ ತಿರುಗಿ ನಿಲ್ಲಿಸಿಕೊಂಡಿದ್ದೀನಿ ಮತ್ತೆ ಸೆಟ್ ಮಾಡ್ಕೊಂಡು ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆ ಟೈಮ್ ಜನ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಮಾಡ್ಕೊಬೋದು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರ ಇವಾಗ ನೀವು ನೋಡ್ತಾರೆ ಅಡ್ಜಸ್ಟ್ ಆಗಿದೆ ಮತ್ತು ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಕ್ಲಿಕ್ ಮಾಡ್ಕೊಂಡು ಒಂದ್ಸರಿ ನೀವು ವಿಡಿಯೋನ ಪ್ಲೇ ಮಾಡಿ ನೋಡ್ಕೊಬೇಕಾಗುತ್ತೆ ಟ್ರಾನ್ಷನ್ ಎಫೆಕ್ಟ್ ನಮಗೆ ಯಾವ ರೀತಿ ಬರ್ತಿದೆ ಅಂತ ಅನ್ಬಿಟ್ಟು ಮತ್ತೆ ಶೇರ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗುತ್ತೆ ಟ್ರಾನ್ಷನ್ ಎಫೆಕ್ಟ್ ಬರ್ತದೆ ಮತ್ತು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕಂಪ್ಲೀಟ್ಲಿ ಬ್ಯಾಕ್ ಆಗ್ ಬರಬೇಕಾಗುತ್ತೆ ಎಕ್ಸ್ಪೋರ್ಟ್ ಒಂದು ಫೋಲ್ಡರ್ಗೆ ಬಂದು ಸೇವ್ ಆಗಿರುತ್ತೆ ಮತ್ತೆ ಸಿಕ್ಸ್ಟಿ ಸೈನ್ ರೇಷನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ನಂತರಲ್ಲಿ ನೋಡ್ತಾ ಇರ್ಬೋದು ಮೀಡಿಯಾ ಒಂದು ಆಪ್ಷನ್ ನಿಮ್ಗೆ ಸಿಗುತ್ತೆ ಬ್ಯಾಕ್ಗ್ರೌಂಡ್ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಒಂದು ಬ್ಲಾಕ್ ಕಾರ್ಡ್ ಒಂದು ಅನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಟೈಮ್ ಡ್ಯೂರೇನ್ ಫಸ್ಟ್ ಆಫ್ ನಾವು ಎಷ್ಟು ಸೆಕೆಂಡ್ ವರೆಗೂ ವೀಡಿಯೋ ಕ್ರಿಯೇಟ್ ಮಾಡಿದ್ವಿ ಆ ಸೆಕೆಂಡ್ ಈ ಒಂದು ಟೈಮ್ ಕೂಡ ನೀವು ಡ್ರಾಗ್ ಮಾಡ್ಕೊಬೇಕಾಗುತ್ತೆ ಡ್ರ್ಯಾಗ್ ಮಾಡಿದ ನಂತರ ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಾನೊಂದು ಗ್ರೀನ್ ಸ್ಕ್ರೀನ್ ವೀಡಿಯೋ ಕೊಟ್ಟಿರ್ತೀನಿ ಬರ್ತಾಡೋದು ಆ ಒಂದು ವೀಡಿಯೋನ ನೀವು ಏನೋಕ್ಕಾಗುತ್ತೆ ಡಿಸ್ಕ್ರಿಪ್ಷನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ಪಿಡ್ ಸ್ಕ್ರೀನ್ ಎಬಲ್ ಮಾಡ್ಕೋಬೇಕಾಗುತ್ತೆ ಫುಲ್ ಸ್ಕ್ರೀನಾಗಿ ಕನ್ವರ್ಟ್ ಆಗಿರುತ್ತೆ ಮತ್ತು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಓರ್ಲೆ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿನೂ ನೋಡ್ತಾ ಇರ್ಬೋದು ಆರ್ಟ್ ಇರುತ್ತಲ್ಲ ಇಲ್ಲಿ ಕ್ರೌಡ್ ಇರುತ್ತಲ್ಲ ಕ್ರೌಡ್ ಎಫೆಕ್ಟ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ತಳುವಾಗ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಗೆಟ್ ಮೂರಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ನಂತರ ಇದನ್ನು ಸ್ಟಾರ್ಟಿಂಗ್ ಎಂಡಿಂಗ್ವರೆಗೂ ಡ್ರ್ಯಾಗ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ಬಾಟಮೇ ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟ್ ಆಫ್ ಅಲ್ಲಿ ವೀಡಿಯೋ ಎಷ್ಟಿದೆ ಅಷ್ಟಕ್ಕೆ ನಾವು ನಿಲ್ಸ್ಕೊಬೇಕಾಗುತ್ತೆ ಬ್ಯಾಕ್ ವೀಡಿಯೋನು ಕೂಡ ಮತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಅದೊಂದು ಕ್ರೌಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದು ಸೆಂಟರ್ ಲೈನ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೋಡಬೇಕಾಗುತ್ತೆ ಬಾಟಾಂಗ್ ಬಿ ತಗೊಂಡು ಬರಬೇಕಾಗುತ್ತೆ ಮತ್ತೆ ಅಲ್ಲಿ ಅಡ್ಜಸ್ಟ್ ಆಗಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡಿ ಓರ್ಲೈ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿದ ನಂತರ ಆರ್ಟ್ ಇರುತ್ತಲ್ಲ ಆರ್ಟ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸಿಕ್ಸ್ ವನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡು ಅಂತ ಸೈಜ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ ಆಟ್ದು ಇವಾಗ ನೀವು ನೋಡ್ತಾ ಇರೋದು ನ ಸ್ವಲ್ಪ ಇವಾಗ ಡಿಕ್ರೀಸ್ ಮಾಡ್ಕೊತ ಇದ್ದೀನಿ ಡಿಕ್ರೀಸ್ ಮಾಡ್ಕೊಂಡ ನಂತರ ನೋಡೋಕ್ಕಾಗುತ್ತೆ ಸ್ಟಾರ್ಟಿಂಗ್ ಎಂಡಿಂಗ್ ವರ್ಗ ಒಂದು ಎಫೆಕ್ಟ್ನ ನೀವು ಏನ್ ಮಾಡುತ್ತೆ ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ ನಂತರ ಇವಾಗ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಬರ್ತಿದೆ ಮತ್ತು ಲೇರ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತು ಹ್ಯಾಪಿ ಬರ್ಡೇನೋ ಒಂದು ಪೀಜನ್ನು ಕೂಡ ಕೊಟ್ಟಿರ್ತೀನಿ ಅದು ಪಿಕ್ಸೆಲ್ ಆ ಕ್ರಿಯೇಟ್ ಮಾಡಿರುವಂಥದ್ದು ಒಂದು ಪೀನ್ಸಿನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಮತ್ತು ಇದನ್ನು ಸ್ವಲ್ಪ ಸೈಜ್ನ ಡಿಕ್ರೀಸ್ ಮಾಡ್ಕೋಬೇಕಾಗುತ್ತೆ ಲೈನ್ಗೆ ಅಡ್ಜಸ್ಟ್ ಮಾಡ್ಕೊಂಡು ಟಾಪ್ಗೆ ತಗೊಂಡೋಗುತ್ತೆ ನಂತರ ಇವಾಗ ನೀವು ನೋಡ್ತಾರೆ ಅಡ್ಜಸ್ಟ್ ಆಗಿದೆ ಅಡ್ಜಸ್ಟ್ ಆಗಿದ ನಂತರ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ವರ್ಗುನು ಡ್ರ್ಯಾಗ್ ಮಾಡ್ಕೊಬೇಕಾಗುತ್ತೆ ಒಂದು ಟೈಮ್ ಲೈನ್ ಮತ್ತೆ ಇವಾಗ ನೀವು ನೋಡ್ತಾ ಇರೋದು ಅಡ್ಜಸ್ಟ್ ಆಗಿದೆ ಈ ಒಂದು ಕ್ರೌಡ್ ಎಫೆಕ್ಟ್ನೂ ಕೂಡ ನೀವು ಪ್ರಾಪರ್ಲಿ ಕರೆಕ್ಟ್ಲಿ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಈ ಆರ್ಟ್ ಇರುತ್ತಲ್ಲ ಆಟನ್ನ ಸ್ವಲ್ಪ ಬಾಟಮ್ಗೆ ತೊಗೊಂಡು ಬರಬೇಕಾಗುತ್ತೆ ಸೆಂಟ್ರ್ ಲೈನ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರೋದು ಮೇಲೆ ಕ್ಲಿಕ್ ಮಾಡಿ ಓರ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಫ್ಲೈಯಿಂಗ್ ಗಾರ್ಡ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇದು ಕೂಡ ನಿಮಗೆ ಗೆಟ್ ಮೋರಲ್ಲಿ ಸಿಗುತ್ತೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ನಂತರ ಇದನ್ನ ಟಾಪಿಗೆ ತೊಗೊಂಡೋಗುತ್ತೆ ರೈಟ್ ಸೈಡ್ಗೆ ಎಲ್ಲಿ ತ್ರೀ ಡೋಟೆಡ್ ಲೈನ ಕ್ಲಿಕ್ ಇದನ್ನ ಡೂಪ್ಲಿಕೇಟ್ ಮಾಡ್ಕೊಬೇಕಾಗುತ್ತೆ ಡೂಪ್ಲಿಕೇಟ್ ಮಾಡ್ಕೊಂಡು ನಂತರ ಇದನ್ನ ಲೆಫ್ಟ್ ಸೈಡ್ಗೆ ತೊಗೊಂಡು ಬರಬೇಕಾಗುತ್ತೆ ಇವಾಗ ನೀವು ನೋಡ್ತಾರೆ ಲೆಫ್ಟ್ ಸೈಡ್ಗೆ ತೊಗೊಂಡು ಬಂದಿದ್ದೇನೆ ಆಡ್ ಮಾಡಿದ್ದೀನಿ ಲೆಫ್ಟ್ ಸೈಡ್ ತೊಗೊಂಡು ಬಂದು ಆಡ್ ಮಾಡಿದ ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ಇವಾಗ ನೀವು ನೋಡ್ತಾರ್ದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮೀಡಿಯಮ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಫಸ್ಟ್ ಅಲ್ಲಿ ಕ್ರೇಟ್ ಆ ಒಂದು ವಿಡಿಯೋನ ನೀವು ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರೋದು ಟ್ರಾನ್ಸನ್ ಎಫೆಕ್ಟ್ ನಮಗೆ ತುಂಬಾ ಸ್ಲೋಲಿ ಬರ್ತಾ ಇರುತ್ತೆ ಇಲ್ಲಿ ಎರೈಸ್ ಆಗಿಕ್ಟ್ ಟ್ರಾನ್ಸನ್ ಎಫೆಕ್ಟ್ ಎರಡು ತುಂಬಾನೇ ಬ್ಯೂಟಿಫುಲ್ ಆಗಿ ಬರುತ್ತೆ ಕ್ರೋಮಾ ಕಿನ ಇನೇಬಲ್ ಮಾಡಿದ ನಂತರ ಕ್ರೋಮಾ ಮೇಲೆ ಕ್ಲಿಕ್ ಮಾಡ್ತಿದ್ರೆ ಇನೇಬಲ್ ಅಕೌಂಟ್ ಇನೇಬಲ್ ಆಗಿದೆ ಇವಾಗ ಮತ್ತೆ ನೀವು ನಡೆಯುತ್ತೆ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ತರ್ಟಿ ತರ್ಟಿ ಫೋರ್ಗೆ ನೀವು ನಿಲ್ಸ್ಕೊಂಬಾಗುತ್ತೆ ಮತ್ತೆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಡೂಪ್ಲಿಕೇಟ್ ಅಂತ ಮಾಡ್ಕೊಬೇಕಾಗುತ್ತೆ ಡೂಪ್ಲಿಕೇಟ್ ಮಾಡ್ಕೊಂಡ ನಂತರ ಇದನ್ನ ರೈಟ್ ಸೈಡ್ಗೆ ತೊಗೊಂಡು ಬರಬೇಕಾಗುತ್ತೆ ಮತ್ತೆ ಲೆಫ್ಟ್ ಸೈಡ್ ಮೇಲೆ ಕ್ಲಿಕ್ ಮಾಡಿ ಡರ್ ಕ್ಲಿಕ್ ಮಾಡಿ ಸೆಂಟ್ ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇವಾಗ ಏನಾಗಿರುತ್ತೆ ಬ್ಯಾಕ್ ಗ್ರೌಂಡ್ ಸೆಟ್ ಆಗಿರುತ್ತೆ ಮತ್ತೆ ಅದೇ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಎನ್ಲೋರ್ ಮಾಡ್ಕೊಬೇಕಾಗುತ್ತೆ ಎನ್ಲೋರ್ಸ್ ಮಾಡ್ಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಇಲ್ಲಿ ನೋಡ್ತಾರೆ ರೈಟ್ ಸೈಡ್ ಇರುವಂತಹ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅದನ್ನು ಕೂಡ ನೀವು ರೋಟೇಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಎನ್ಲೋರ್ಸ್ ಮಾಡ್ಕೊಂಡು ಇಲ್ಲಿ ರೋಟೇಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಸೆಂಟ್ ಟು ಬ್ಯಾಕ್ ಅಂತ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇವಾಗ ಏನಾಗಿರುತ್ತೆ ಅಂದ್ರೆ ಬ್ಯಾಕ್ ಗೌಂಡ್ಗೆ ಹೋಗಿ ಆಡ್ ಆಗಿರುತ್ತೆ ಮತ್ತೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ ಅಡ್ಜಸ್ಟ್ಮೆಂಟ್ ಆಗಿದ ನಂತರ ಏನು ಅಂದ್ರೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಬರ್ತಡೆ ಸಾಂಗ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮ್ಯೂಸಿಕ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಪ್ಲೇ ಮಾಡಬೇಕಾಗುತ್ತೆ ಇವಾಗ ನೀವು ನೋಡ್ತಾ ಇರಬಹುದು ತುಂಬಾ ಬ್ಯೂಟಿಫುಲ್ ಏನಾಗುತ್ತೆ ಅರೆಸ್ ಎಫೆಕ್ಟ್ ಎಫೆಕ್ಟ್ ನಮಗೆ ಬರ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಂಡು ಪ್ರತಿಯೊಂದು ಸ್ಟೆಪ್ ನೀವು ಏನಾದ್ರೂ ಫಾಲೋ ಇದೇ ರೀತಿ ಟ್ರೆಂಡಿಂಗ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡಬಹುದು ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ತಿಳ್ಸಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದ್ರು ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುದನ್ನು ಮರಿಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್